ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ ಮೂವತ್ತ ಒಂದನೆಯ ಪದ್ಯದ ಬಳಿಕದ ವಚನ ಆ ವಚನ ಹೀಗಿದೆ ಅಂತೂ ಬಿಡಿದು ಸುಲಿದ ಮೊಳಕಾಲುಗಳು ಕಳಲದ ಪಲ್ಲುಗಳೂ ಎಲ್ವಡಗಾದ ಮೈಗಳು ಉಳಿದ ಕೈಗಳೂ ಆಗಿ ಬೆರೆಸಡುತ್ತು ಬಂದು ಗಾಂಗೆಯ ಧೃತರಾಷ್ಟ್ರರಿಗೆ ಕಾರಣ ಬೇಡ್ದೊಡೆ ಅವರಿಂದಿತ್ತ ಭೀಮನ ಭೀಮನೊಡ ಭೀಮನೊಡನೆ ಆಡದಿರಿ ಎಂದು ಮುದುಗನ್ಗಳು ಬಾರಿಸಿ ತಮ್ಮ ನೊಂದ ಸಿಗಿಗಂ ಅನಿಬರು ಒಂದಾಗಿ ಪೋಗಿ ಪೊರವಳಲ ಮರದ ಕೆಳಗೆ ಮರೆ ಸೊಂದಿದ ಭೀಮನನ ಭೀಮನಂ ಅಡಸಿ ಪಿಡಿದು ನೂರವರು ಗಂಟಲು ಗಂಟಲು ಮೆಟ್ಟಿ ಅಂತು ಬಿಳ್ದು ಹಾಗೆ ಮರದಿಂದ ಬಿದ್ದು ಸುಲಿದ ಮೊಳಕಾಳುಗಳು ಸುಲಿದ ಅಂತಂದರೆ ಚರ್ಮ ಕಿತ್ತು ಬಂದ ಮೊ ಮೊಳಕಾಲುಗಳು ಮೊಣಕಾಲುಗಳು ಕಳಲದ ಪಲ್ಲುಗಳು ಬಿದ್ದು ಹೋದ ಹಲ್ಲುಗಳು ಎಲ್ಲೊಳಗಾದ ಎಲುವು ಮಾಂಸವಾದಂತಹ ಮೈಗಳು ಉಡಿದ ಕೈಗಳು ತುಂಡಾದ ಕೈಗಳು ಬೆರ ಬೆರಸು ಅಳುತ್ತಮ್ ಅದನ್ನು ತೋರಿಸುತ್ತಾ ಅದು ಅವುಗಳ ಜೊತೆಗೆ ಅಳುತ್ತಮ್ ಅಳುತ್ತಾ ಮರುಗುತ್ತಾ ಬಂದು ಗಾಂಗೆಯ ಧೃತರಾಷ್ಟ್ರರಿಗೆ ಕಾರಣ ಬೆಳ್ದೊಡೆಮ್ ಇದಕ್ಕೆಲ್ಲ ಕಾರಣ ಕಾರಣ ಬೇಡದೊಡೆ ಕಾರಣವನ್ನು ಹೇಳಿದರೆ ಅಂದರೆ ಈ ಕ ತುಂಡಾದ ಕೈಗೆ ಚರ್ಮ ಸುಲಿದುದಕ್ಕೆ ಮೊಳಕಾಲಲ್ಲಿ ಗಾಯ ಆಗಿದ್ದಕ್ಕೆ ಹಲ್ಲು ಬಿದ್ದುದಕ್ಕೆ ಕಾರಣ ಭೀಮಾಸೇನೇ ನಮ್ಮ ಮರವನ್ನು ಆತ ಅಲುಗಾಡಿಸಿದ ಕಾರಣಕ್ಕಾಗಿ ನಾವು ಬಿದ್ದೆವು ಎಂದೊಡೆ ಅವರಿಂದಿತ್ತ ಭೀಮನೊಡನೆ ಆಡದಿರಿ ಇನ್ನು ಮುಂದೆ ಭೀಮನ ಜೊತೆಗೆ ಆಡಬೇಡಿ ಎಂದು ಮುದುಗಣ್ಗಳು ಬಾರಿಸೇ ಈ ಮುದುಕರು ತಡೆದರಂತೆ ತಮ್ಮ ನೊಂದ ಸಿಗ್ಗಿಗಂ ಅನಿಬರು ಮುಂದಾಗಿ ಇಲ್ಲಿ ಒಂದು ಗಮನಿಸಬೇಕು ಹೀಗೆ ಈ ಆಲದ ಮರವನ್ನು ಹತ್ತಿ ಭೀಮಸನನಿಗೆ ತೊಂದರೆ ಕೊಟ್ಟವರು ಬೇರೆ ಯಾರು ಅಲ್ಲ ಅವರು ದುರ್ಯೋಧನೇ ಮೊದಲಾದಂಥ ಧೃತರಾಷ್ಟ್ರನ ಮಕ್ಕಳು ಅಥವಾ ಕೌರವರು ಈ ಕೌರವರು ಮತ್ತೆ ಒಂದಾಗಿ ಪೋಗಿ ಪೊರವಳಲ ಮರದ ಕೆಳಗೆ ಮರೆ ಸೊಂದಿದ ಭೀಮನ ಒಂದು ದಿನ ಏನು ಮಾಡಿದರು ಅಂತಂದರೆ ಈ ನೂರು ಜನ ಕೌರವರು ಒಂದಾಗಿ ಹೋಗ್ತಿರಲು ಒಂದು ಆಲದ ಮರದ ಕೆಳಗೆ ಮರಸೊಂದಿದ ಅಂದರೆ ನಿದ್ದೆ ಮಾಡಿದಂಥ ಭೀಮಾನು ಆಡಿಸಿ ಬಿಡಿದು ಗಟ್ಟಿಯಾಗಿ ಹಿಡಿದು ಅವರು ಗಂಟಲು ಮೆಟ್ಟಿ ಅವನ ಗಂಟಲನ್ನು ಮೆಟ್ಟಿ ಹಿಡಿದು ಒಂದು ದೊಡ್ಡ ತೊಂದರೆಯನ್ನು ಆತನಿಗೆ ಉಂಟು ಮಾಡ್ತಾರೆ ಅದರ ವಿವರಣೆ ಮೂವತ್ತ ಪದ್ಯದಲ್ಲಿ ಇದೆ